ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಸ್ವಲ್ಪ ಕೆಳಗಡೆ ಮುಖ ಇದಾಟ. ನಾನು ಇಲ್ಲಿವರೆಗೂ ಒಂದು 12 ನಾಟಕಗಳನ್ನು ಬರೆದಿದ್ದೀನಿ. ಕುಂಟಕೋಣ ಮತ್ತು ಜನ ಹಿಡ್ಕೊಂಡು ಇಲ್ಲಿವರೆಗೂ ಒಂದು 12 ನಾಟಕಗಳನ್ನು ಬರೆದಿದ್ದೀನಿ. 12 ನಾಟಕಗಳಿಗೆ ಕರ್ನಾಟಕದಾದ್ಯಂತ ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಎಲ್ಲ ಪ್ರೇಕ್ಷಕರಿಗೆ. ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಮತ್ತು ನಮ್ಮ ರಾಜಶೇಖರ್ ಕದಂಬ ಸರ್ ಬಹಳ ನಾವಿಲ್ಲಿದ್ದಾಗಲೂ ನಮ್ಮನ್ನು ನೆಚ್ಚಿಕೊಂಡು ಬಹಳ ಎಲ್ಲ ಕಲಾವಿದರಿಗೆ ಒಳ್ಳೆ ರೀತಿಯಿಂದ ಪ್ರೋತ್ಸಾಹ ನೀಡಿದರು, ನಮಗೆಲ್ಲ ಮಾರ್ಗದರ್ಶನ ನೀಡಿದರು, ಇಲ್ಲಿಯ ಮಾಹಿತಿಯನ್ನು ಕೊಟ್ಟರು, ಪ್ರತಿಯೊಂದು ದೃಷ್ಟಿಯಿಂದ ಒಳ್ಳೆಯದನ್ನು ಮಾಡಿದರು. ಈಗ ನಾವಲ್ಲಿ ಗದಗಿನಲ್ಲಿದ್ದರೂ ಕೂಡ ನೀನು ಬರೆಯೋದು ಹಾಸ್ಯ ನಾಟಕಗಳನ್ನು, ಅದಕ್ಕಾಗಿ ನಮ್ಮ ನಾಟಕದ ಉದ್ಘಾಟನೆಯನ್ನು ನೀನೇ ಮಾಡಬೇಕು ರಾಜಣ್ಣ ಅಂತ ಹೇಳಿದರು. ಅದಕ್ಕೆ ನನಗೆ ಬಹಳ ಖುಷಿ ಆಯಿತು, ಯಾಕಂದರೆ ಮೈಸೂರಿಗೆ ಬರ್ತೇ ಹೋಗ್ತೇನೆಲ್ಲ, ಮೈಸೂರು ಜನತೆಯನ್ನು ನೋಡ್ತೀನಿ, ಖುಷಿ ಪಡ್ತೀನಿ, ನಾಟಕ ನೋಡ್ತೀನಿ ಅನ್ನುವಂಥ ಉದ್ದೇಶಕ್ಕೆ ನಾನು ಆಯಿತು ಸರ್ ಮಾಡಿ ಅಂತ ಬಂದು ಉದ್ಘಾಟನೆಯನ್ನು ನೆರವೇರಿಸಿದೆ. ಈಗ ನಾಟಕ ಬಹಳ ಮಾತಾಡ್ತಾ ಇದ್ದರೆ ನಾಟಕಕ್ಕೆ ತಾವೆಲ್ಲ ನೋಡಬೇಕು ಅಂತ ಉತ್ಸುಕರಾಗಿರ್ತೀರಿ. ಆವಾಗ ಮತ್ತೆ ಬೇಡ ಜಾಸ್ತಿ ಮಾತುಗಳನ್ನು, ಎಲ್ಲರೂ ನಾಟಕವನ್ನು ವೀಕ್ಷಣೆ ಮಾಡಿ ಅಂತ ತಮಗೆ ಹೃದಯಪೂರ್ವಕವಾಗಿ ಕೇಳಿಕೊಳ್ತೇನೆ. ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಹೇಳೋದು, ಕದಂಬರವರು ನನಗೆ ಭಾಳ ಹಳೆಯ ಪರಿಚಯ, ನಾವು 40 ವರ್ಷದಿದ್ದೀವಿ. ಎಲ್ಲರಿಗೂ ನಮ್ಮನ್ನು ಕಲಾವಿದರುಗಳನ್ನೇ ನೋಡ್ದಂಗೆ ಐತೆ. ಇಲ್ಲಿ ನನ್ನ ಹಳೆಯ ಕಲಾವಿದರುಗಳೆಲ್ಲ ಸಿಕ್ಕರು, ಎಲ್ಲರೂ ನೋಡಿ ಭಾಳ ಸಂತೋಷ ಆಗಿದೆ. ಜಾಸ್ತಿ ಮಾತಾಡಿದೆ, ಕದಂಬ ನನಗೆ ನಾಟಕ ಸುಮಾರು ನೋಡೋಣ, ಸಂತೋಷ ಪಡೋಣ ಅಂತೇಳಿ ಇವತ್ತು ಮಾನ ಮುಗಿಸ್ತೀನಿ. ಇಲ್ಲಾಂದ್ರೆ ಬಂದರೆ ಮಾಮೂಲಿ ಮೈ ಕಾಸರು, ನಾವು 1 ಗಂಟೆ ಮಾತಾಡೋದು, ಅದರಿಂದ ಬೇಡ 1 ಗಂಟೆ ಮಾತಾಡ್ಬಿಟ್ಟು ಆಮೇಲೆ ಇವೆಲ್ಲ ನೋಡಿ ನೋಡೋಕೆ ಬಂದು ನಾವು ಮನ ಮರೆಯೋದಿಲ್ಲ, ನಮಗೆ ನೋಡ್ಲಾರು ಬೇಡ, ಬುದ್ಧಿ ಹೋಗಲಿ ಅಲ್ಲಿ ಅನ್ನಿಸ್ಕೊಳ್ಳೋದು ಬೇಡ ಅಲ್ವಾ. ಒಳ್ಳೆಯ ಮಾತಾಡೋರು ನಮ್ಮ ಯಜಮಾನರು ರಾಜಣ್ಣವರು, ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ, ನೆಟ್ಸಿಗಲ್ಲ ಅಂತ ನಮ್ಮ ಇವರು ಅಂತ ಇದ್ರು. ಬಂದಾಗ ನನಗೆ ಆನ್ ದ ಸ್ಪಾಟ್ ಜಾಸ್ತಿ, ನಾವು ನೆಟ್ಗಿದ್ರಲ್ಲ ನೆಟ್ಸಿಗಲ್ಲ ಅಂತ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಎಲ್ಲರೂ ಅಷ್ಟೇ. ಯಾರ ಮನೆ ನೋಡಿ, ಮನೆ ಮಕ್ಕಳೆಲ್ಲ ಅಷ್ಟು ಉಡ್ತಾರೆ ಮೊದಲು, ನಮ್ಮಲ್ಲೆಲ್ಲ ಹೆಣ್ಮಕ್ಳು ಚೆನ್ನಾಗಿ ಸಣ್ಣದಿರೋ, ಯಾಕೆಂದರೆ ಪಾತ್ರೆ ಗೀತರೆ ಎಲ್ಲ ಉಜ್ಜಿದ್ರು. ಈಗ ಮೊಬೈಲ್ ಉಜ್ಜಿ 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 ಮುಂಡವೆಲ್ಲ ಉಟ್ಕೊಂಡ್ಬಿಟ್ಟಿವೆ. ಅದಕ್ಕೆ ಉಜ್ಜತ್ ಬಿಟ್ಟಿರಮ್ಮ, ಮನೆಗೆ ಉಜ್ಜತ್ ತಿಳ್ಕೊಳ್ಳಿ, ಚೆನ್ನಾಗಿದ್ದೀರ ಅಂತ ಹೇಳಿ ಮಾತು ಮುಚ್ಚೆ.
ಒಂದೇ ದೊಡ್ಡ